ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ದಲಿತರ ಮೇಲೆ ಹೂಡಿರುವ ರೌಡಿಶೀಟ್ ಕೇಸ್ಗಳನ್ನು ಹಿಂಪಡೆಯಬೇಕೆಂದು ದಲಿತ ಮುಖಂಡರುಗಳು ದಲಿತರ ಕುಂದುಕೊರತೆ ಸಭೆಯಲ್ಲಿ ಎಸ್ಪಿ ಅವರನ್ನ ಒತ್ತಾಯಿಸಿದರು. ನ್ಯಾಯಕ್ಕಾಗಿ ಹೋರಾಟ ಮಾಡುವ ದಲಿತರ ಮೇಲೆ ರೌಡಿಶೀಟರ್ ಕೇಸ್ ಹಾಕುತ್ತಿದ್ದು ಇದನ್ನ ಹಿಂತೆಗೆದುಕೊಳ್ಳಬೇಕೆಂದು ದಲಿತ ಮುಖಂಡರುಗಳು ಸಭೆಯಲ್ಲಿ ಒತ್ತಾಯಿಸಿದರು. ತುಮಕೂರಿನ ಚಿಲುಮೆ ಸಮುದಾಯ ಭವನದಲ್ಲಿ ಎಸ್ಪಿ ಡಾಕ್ಟರ್ ವಂಶಕೃಷ್ಣ ನೇತೃತ್ವದಲ್ಲಿ ಏರ್ಪಡಿಸಲಾಗಿದ್ದ ದಲಿತರ ಕುಂದು ಕೊರತೆ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪಿಸಲಾಯಿತು. ದಲಿತರು ನ್ಯಾಯ ಕೇಳಲು ಪೊಲೀಸ್ ಠಾಣೆಗೆ ಹೋದರೆ ಪೊಲೀಸ್ ಅಧಿಕಾರಿಗಳು ಕಿಂಚಿತ್ ಬೆಲೆ ನೀಡದೆ ಠಾಣೆಯಿಂದ ಹೊರಗೆ ಕಳುಹಿಸುತ್ತಿದ್ದಾರೆ ಎಂದು ಮುಖಂಡರುಗಳು ಸಭೆಯಲ್ಲಿ ಆರೋಪಿಸಿದರು. ಸವರ್ಣೀಯರು ಬಂದು ದಲಿತರ ನೊಂದು ಮಾಡಿದ್ರೆ ಅವ್ರಿಗೆ ನಾವು ಸ್ವಾಗತ ಮಾಡ್ತೀವಿ. ದಲಿತರನ್ನೇ ಭಾಗ ಮಾಡಿಬಿಟ್ಟು ಅಟ್ರಾಕ್ಸಿಟಿ ಹಾಕ್ಸೋದು, ಕೇಸ್ ಬುಕ್ ಮಾಡೋದು, ಅವ್ರನ್ನ ಏವಲ್ ಮಾಡಬೇಕು ಅಂತ ಹೇಳಿ ಎಂ ವಿ ಮೂರ್ತಿ ಅವರಿದ್ದಾಗ ಹಳೆ ಆಫೀಸಲ್ಲಿ ನಾನು ಇದನ್ನ ರೆಜ್ಯುಲೇಷನ್ ಮಾಡಿಸಿದ್ದೆ ಕೆರೆ ಹತ್ರ ಇರೋ ಆಫೀಸಲ್ಲಿ. ದಯವಿಟ್ಟು ಈ ಥರ ತಡೆಗಟ್ಟಬೇಕು. ನಮಗೆಲ್ಲ ಕಿರುಕುಳ ಯಾರಿಂದ ಅಂದರೆ ಸವರ್ಣೀಯರಿಂದಲೇ. ಅವ್ರಿಗೆ ಯಾರು ಇನ್ನೂರು ಸಾವಿರ ಕೊಡ್ತಾನೆ ಸವರ್ಣೀಯ ದಲಿತರು ಉಯ್ದಾಡಿಸ್ತಾನೆ, ಅದು ತಪ್ಪು. ಯಾವುದೇ ಕೇಸ್ಗಳು ಇಲ್ಲದಿದ್ದರೂ ದಲಿತರ ಮೇಲೆ ರೌಡಿಶೂಟರ್ ಕೇಸ್ ಹಾಕುತ್ತಿದ್ದು ಇದನ್ನ ಹಿಂಪಡೆಯಬೇಕೆಂದು ಒತ್ತಾಯಿಸಿದರು. ಈ ಬಗ್ಗೆ ಪರಿಶೀಲನೆ ನಡೆಸುವುದಾಗಿ ಭರವಸೆ ನೀಡಿದರು. ದಲಿತರಿಗೆ ಸವರ್ಣೀಯರಿಂದ ಕಿರುಕುಳ ಆಗುತ್ತಿದ್ದು ಆದರೆ ಪೊಲೀಸರು ಸವರ್ಣೀಯರಿಗೆ ರಕ್ಷಣೆ ನೀಡಿ ನಮಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ದಲಿತ ಮುಖಂಡರುಗಳು ಎಸ್ಪಿಯವರ ಗಮನಕ್ಕೆ ತಂದರು. ಪೊಲೀಸ್ ಇಲಾಖೆಯಿಂದ ದಲಿತರ ಸಭೆ ಕರೆದು ಒಂದು ವರ್ಷವಾಗಿದ್ದು ಸಮಸ್ಯೆಗಳ ನಿವಾರಣೆಗೆ ಆಗಾಗ್ಗೆ ಸಭೆ ಕರೆಯಲು ಮನವಿ ಮಾಡಿಕೊಂಡರು. ಜಿಲ್ಲಾ ಹೆಚ್ಚುವರಿ ಎಸ್ಪಿ ಡಾಕ್ಟರ್ ಶೋಭಾರಾಣಿ ಸೇರಿದಂತೆ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ದಲಿತ ಮುಖಂಡರುಗಳಾದ ಪಿಎನ್ ರಾಮಯ್ಯ, ನಿಧಿಕುಮಾರ್, ಭಾನುಪ್ರಕಾಶ್, ಗೋವಿಂದ್, ರಾಮಕೃಷ್ಣಯ್ಯ, ಹೆಗ್ಗೆರೆ ಕೃಷ್ಣಪ್ಪ, ಶಿವರಾಜು, ಕೇಬಲ್ ರಘು ಸೇರಿದಂತೆ ಹಲವಾರು ಪ್ರಮುಖರು ಸಭೆಯಲ್ಲಿ ಪಾಲ್ಗೊಂಡು ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಿದರು. ತುಮಕೂರಿನ 22ನೇ ವಾರ್ಡಿನಲ್ಲಿ ನಡೆಯಲಿರುವ ಉಪಚುನಾವಣೆಯಲ್ಲಿ ವಿವಿಧ ಪಕ್ಷಗಳ ಅಭ್ಯರ್ಥಿಗಳು ಹಾಗೂ ಬಿಜೆಪಿ ಜೆಡಿಎಸ್ ಬಂಡಾಯ ಅಭ್ಯರ್ಥಿಗಳು ಪಾದಯಾತ್ರೆ ಮೂಲಕ ಮತಯಾಚನೆ ನಡೆಸಿದರು. ತುಮಕೂರಿನಲ್ಲಿ ಇದೇ ತಿಂಗಳ 29ರಂದು ನಡೆಯಲಿರುವ 22ನೇ ವಾರ್ಡಿನ ಉಪ ಚುನಾವಣೆ ಅಂಗವಾಗಿ ಅಭ್ಯರ್ಥಿಗಳು ಮನೆ ಮನೆಗೆ ತೆರಳಿ ಮತಯಾಚಿಸಲು ಎಡತಾಕುತ್ತಿದ್ದಾರೆ. ಮಹಾನಗರ ಪಾಲಿಕೆಯ ಮೇಯರ್ ಆಗಿದ್ದ ರವಿಕುಮಾರ್ ಹತ್ಯೆಯಿಂದಾಗಿ ತೆರವಾಗಿದ್ದ ಈ ವಾರ್ಡ್ನ ಉಪ ಚುನಾವಣೆ ಇದೇ ತಿಂಗಳ 29ರಂದು ನಡೆಯಲಿದೆ. ಬಿಜೆಪಿಯಿಂದ ಸಂದೀಪ್ ಕೋಡ, ಕಾಂಗ್ರೆಸ್ನಿಂದ ರುದ್ರೇಶ್, ಜೆಡಿಎಸ್ನಿಂದ ಶ್ರೀನಿವಾಸ್ ರವರು ಕಣಕ್ಕೆ ಇಳಿದಿದ್ದಾರೆ. ಇವರ ಜೊತೆ ಬಿಎಸ್ಪಿಯ ರೇಣುಕಾ ಪ್ರಸಾದ್ ಸಹ ಸ್ಪರ್ಧಿಸಿದ್ದಾರೆ. ಬಿಜೆಪಿಯಲ್ಲಿ ನಿಷ್ಠಾವಂತರಾಗಿ ಹೆಸರು ಪಡೆದಿದ್ದ ಬಿಎಂ ನರಸಿಂಹಮೂರ್ತಿ ಅವರು ಬಿಜೆಪಿಯಿಂದ ಟಿಕೆಟ್ ಪಡೆಯಲು ಹರಸಾಹಸ ನಡೆಸಿದರು. ಆದರೆ ಬಿಜೆಪಿ ವರಿಷ್ಠರು ಈ ಹಿಂದೆ ಪಾಲಿಕೆ ಚುನಾವಣೆಯಲ್ಲಿ ಇದೇ ವಾರ್ಡ್ನಿಂದ ಸ್ಪರ್ಧಿಸಿ ಪರಾಭವಗೊಂಡಿದ್ದ ಸಂದೀಪ್ ಕೋಡರಿಗೆ ಬಿಜೆಪಿಯಿಂದ ಮತ್ತೆ ಟಿಕೆಟ್ ನೀಡಿದ್ರು. ಇದರಿಂದ ಬೇಸತ್ತ ನರಸಿಂಹಮೂರ್ತಿ ಅವರಿಗೆ ವಕೀಲ ಹಾಗೂ ಬಿಜೆಪಿ ಯುವ ಮುಖಂಡ ಕೆಎಸ್ ಸುರೇಶ್, ಮಾಜಿ ನಗರಸಭಾ ಸದಸ್ಯ ಟೋಪಿ ಸತೀಶ್ ಕುಮಾರ್ ಸೇರಿದಂತೆ ಯುವಕರ ತಂಡವೇ ಬೆಂಬಲಕ್ಕೆ ನಿಂತು ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತೆ ಒತ್ತಡ ಹೇರಿದ್ರು. ಕೊನೆಗೆ ನರಸಿಂಹಮೂರ್ತಿ ಅವರು ಬಿಜೆಪಿ ಬಂಡಾಯವಾಗಿ ಸ್ಪರ್ಧಿಸಿ ನೂರಾರು ಬೆಂಬಲಿಗರೊಂದಿಗೆ ಮತಯಾಚನೆ ನಡೆಸುವ ಮೂಲಕ ಬಿಜೆಪಿಗೆ ಸೆಡ್ಡು ಹೊಡೆಯಲು ಮುಂದಾದ್ರು. ಇವರಿಗೆ ವಕೀಲ ಸುರೇಶ್ ಮತ್ತು ಮಾಜಿ ನಗರಸಭಾ ಸದಸ್ಯ ಟೋಪಿ ಸತೀಶ್ ಬೆಂಬಲಕ್ಕೆ ನಿಂತಿರುವುದು ನರಸಿಂಹಮೂರ್ತಿಗೆ ನೈತಿಕ ಬೆಂಬಲ ದೊರೆತಂತಾಗಿದೆ. ಜೆಡಿಎಸ್ ಅಭ್ಯರ್ಥಿ ಶ್ರೀನಿವಾಸ್ ಗೆ ಸಚಿವ ಶ್ರೀನಿವಾಸ್ ಸೇರಿದಂತೆ ಜೆಡಿಎಸ್ನ ಪ್ರಮುಖರು ಹಾಗೂ ಪಾಲಿಕೆ ಸದಸ್ಯರು ಬೆಂಬಲ ನೀಡಲು ಮುಂದಾಗಿದ್ದಾರೆ. ನಗರ ಜೆಡಿಎಸ್ ಅಧ್ಯಕ್ಷ ಬಿಳಿ ಲೋಕೇಶ್ ಹತ್ಯೆಗೀಡಾದ ಮೇಯರ್ ರವಿಕುಮಾರ್ ತಂದೆ ಸೇರಿದಂತೆ ಪ್ರಮುಖರು ಅಭ್ಯರ್ಥಿ ಶ್ರೀನಿವಾಸ್ ಪರ ಪ್ರಚಾರಕ್ಕೆ ಇಳಿದಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸ್ಪರ್ಧಿಸಿರುವ ಈ ಕ್ಷೇತ್ರವು ಜೆಡಿಎಸ್ ಪರ ಒಲವು ಜಾಸ್ತಿಯಾಗಿದ್ದು ದೇವೇಗೌಡರ ಕೊಡುಗೆ ಅಪಾರವಾಗಿರುವುದರಿಂದ ಜೆಡಿಎಸ್ ಅಭ್ಯರ್ಥಿ ಶ್ರೀನಿವಾಸ್ ಗೆಲುವು ಗ್ಯಾರಂಟಿ ಎಂದು ಬಿಳಿ ಲೋಕೇಶ್ ಹೇಳಿದ್ರು.
ಕಾಂಗ್ರೆಸ್ ಅಭ್ಯರ್ಥಿ ಎಚ್ಎಸ್ ರುದ್ರೇಶ್ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣರವರ ನೇತೃತ್ವದಲ್ಲಿ ನೂರಾರು ಬೆಂಬಲಿಗರೊಂದಿಗೆ ಪಾದಯಾತ್ರೆ ನಡೆಸಿ ಮಾರೆಮನೆಗೆ ತೆರಳಿ ಮತಯಾಚಿಸಿದ್ರು. ತುಮಕೂರು ಮಹಾನಗರ ಪಾಲಿಕೆ 22ನೇ ವಾರ್ಡ್ನ ಉಪಚುನಾವಣೆ ನಡೀತಾ ಇದೆ. ಇದು ಕಳೆದ 6-7 ಬಾರಿಯಿಂದನೂ ಕೂಡ JDS ಭದ್ರಕೋಟೆಯಾಗಿದೆ. ಇಲ್ಲಿ ಗೆದ್ದಂಥ ನಮ್ಮ ಅಭ್ಯರ್ಥಿಗಳೆಲ್ಲರೂ ಕೂಡ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಇದು ತುಂಬ ಹಿಂದುಳಿದ ಪ್ರದೇಶವಾಗಿತ್ತು. ಎಲ್ಲವನ್ನು ಕೂಡ ಕಾಂಕ್ರೀಟ್ ರೋಡ್ ಮಾಡಿ ನೀರಿನ ಸೌಲಭ್ಯಗಳು ಇಡೀ ನಗರದಲ್ಲಿ ಮುಖ್ಯವಾದಂಥ ದೊಡ್ಡ ದೊಡ್ಡ ಬಡಾವಣೆಗಳಲ್ಲೂ ಕೂಡ ಬವಣೆ ಇದೆ, ನೀರಿನ ಬವಣೆ ತೀರಿಸೋಕ್ಕಾಗಿಲ್ಲ. ಆದರೆ ಇಲ್ಲಿ ನಾನು ಕ್ಯಾನ್ವಾಸ್ಗೂ ಕೂಡ ಬಂದಿದ್ದೇನೆ. ತುಂಬ ಹಿಂದುಳಿದ ಪ್ರದೇಶ ಅಂತ ಕಂಡ್ರೂ ಕೂಡ ಕಾಂಕ್ರೀಟ್ ರೋಡ್ ಆಗಿದೆ, ನೀರಿನ ವ್ಯವಸ್ಥೆ ಅದ್ಭುತವಾಗಿದೆ. ಇದೆಲ್ಲ ಕೊಡುಗೆ ಏನಪ್ಪ ಅಂದರೆ ನಮ್ಮ ಜನತಾದಳದ ಅಭ್ಯರ್ಥಿಗಳು ಗೆದ್ದಂಥದ್ದು. ಹಿಂದೆ ಗೆದ್ದಿದ್ದಂಥ ಸಹೋದರ ಮಿತ್ರ ರವಿ ಕೂಡ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಈ ಚುನಾವಣೆ ಬರಬಾರ್ದಾಗಿತ್ತು, ಆದರೆ ಈ ಚುನಾವಣೆ ಕಾರಣಾಂತರದಿಂದ ಬಂದಿರೋದ್ರಿಂದ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದ ಹಿರಿಯರು ಕಳೆದ 2-3 ಬಾರಿಯಿಂದನೂ ಕೂಡ ಈ ಭಾಗದಲ್ಲಿ ಓಡಾಡಿ ವಿದ್ಯಾನಗರ ಇರ್ಬೋದು, ಭಾರತೀನಗರ ಇರ್ಬೋದು, ಎಲ್ಲ ಕಡೆ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಕಾರಣಕರ್ತರು ಕೂಡ ಆಗಿದ್ದರು. ಅವರು ಈ ಸಲ ನಮ್ಮ ಪಕ್ಷದ ಉಪಚುನಾವಣೆ ಅಭ್ಯರ್ಥಿಯಾಗಿದ್ದಾರೆ. ಸೀರಿಯಲ್ ನಂಬರ್ 3 ನಮ್ಮ ಪಕ್ಷದ ಅಭ್ಯರ್ಥಿ ಆದಂಥ ಶ್ರೀನಿವಾಸ ಮೂರ್ತಿ ಅವರಿಗೆ ಓಟಾಕಿ ಅವ್ರನ್ನ ಗೆಲ್ಲಿಸೋದ್ರ ಮುಖಾಂತರ ಈ ಭಾಗವನ್ನು ಇನ್ನೂ ಅಭಿವೃದ್ಧಿ ಪಥದಲ್ಲಿ ತಗೊಂಡೋಗ್ಬೇಕು ಅನ್ನೋದು. 22ನೇ ವಾರ್ಡ್ನಲ್ಲಿ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಇಲ್ಲದಂತಾಗಿದ್ದು ಈ ವಾರ್ಡ್ನಲ್ಲಿ ಈಗ ಕಾಂಗ್ರೆಸ್ ಚೇತರಿಸಿಕೊಂಡಿದ್ದು ಅಭ್ಯರ್ಥಿ ರುದ್ರೇಶ್ ಗೆಲುವು ಸಾಧ್ಯತೆ ಹೆಚ್ಚಾಗಿ ಕಾಣಬರುತ್ತಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ ಹೇಳಿದರು. ತುಮಕೂರು ಮಹಾನಗರ ಪಾಲಿಕೆಯ 22ನೇ ವಾರ್ಡ್ನಿಂದ ಕಾಂಗ್ರೆಸ್ ಪಕ್ಷದಿಂದ ರುದ್ರೇಶ್ ಅವ್ರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ಇಲ್ಲಿ ಕಣಕ್ಕಿಳಿಸಿದ್ದೇವೆ. ಇವತ್ತು ಜನ ಸೇರ್ತಾ ಇರೋದು ನೋಡಿದ್ರೆ ನಿಜಕ್ಕೂ ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲಿ ನಮ್ಮ ಅಭ್ಯರ್ಥಿ ವಿಜೇತರಾಗ್ತಾರಂತೇಳಿ ನನ್ನ ಭಾವನೆ. ಪ್ರಪ್ರಥಮವಾಗಿ ಇವತ್ತು ಚೌಡಮ್ಮ ದೇವಸ್ಥಾನದಿಂದ ಪೂಜೆ ಮಾಡಿ ಇವತ್ತು ಪ್ರಚಾರ ಆರಂಭ ಮಾಡಿದ್ದೇವೆ. ಈಗ ಏನು ನಮ್ಮ ಹೊಸಳಿನ ತೋಟ ಇದೆ, ಮತ್ತು ಇಲ್ಲಿ ಬಟವಾಡಿ ಇದೆ, ನಮ್ಮ ಭಾರತೀನಗರ ಇದೆ, ಅಲ್ಲಿಂದ ಸಹ ಕಾರ್ಯಕರ್ತರುಗಳು ಹುಮ್ಮಸ್ಸಾಗಿ ಈ 100+ ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸ್ತಾ ಇರೋದು ನೋಡಿದ್ರೆ ನಿಜವಾಗಲೂ ನಮ್ಮ ಅಭ್ಯರ್ಥಿ ಗೆಲುವು ಖಚಿತ. ಇದು 20-25 ವರ್ಷದಿಂದ ಇದು JDS ಪಕ್ಷದ ವಶದಲ್ಲಿದ್ದಂಥ ವಾರ್ಡ್ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ವಶ ಆಗೋದು ಅನುಮಾನ ಇಲ್ಲ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಇವತ್ತು ನಾನು 22ನೇ ವಾರ್ಡ್ನಿಂದ ಸ್ಪರ್ಧಿಸಿರುವ ನನ್ನ ಹೆಚ್ಚಿನ ಮತಗಳಿಂದ ಆಯ್ಕೆ ಮಾಡಬೇಕೆಂದು ಅಭ್ಯರ್ಥಿ ರುದ್ರೇಶ್ ಮನವಿ ಮಾಡಿಕೊಂಡರು. ರುದ್ರೇಶ್ ಅಂತ 22ನೇ ವಾರ್ಡ್ನ ಕಾಂಗ್ರೆಸ್ ಅಭ್ಯರ್ಥಿ. ನಾನು 22ನೇ ವಾರ್ಡ್ನ ಮತ ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನನಗೊಂದು ಮತ ಕೊಟ್ಟು ತಮ್ಮ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ನನ್ನ ಹೆಸರು ರವಿಕುಮಾರ್ ಅಂತ. ನಾನು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದೆ. ಕಾರಣಾಂತರದಿಂದ ನನಗೆ ಟಿಕೆಟ್ ಆಗಲಿಲ್ಲ. ಈಗ ನನ್ನ ಸಂಪೂರ್ಣ ಬೆಂಬಲವನ್ನು ರುದ್ರೇಶ್ ಅವರಿಗೆ ನೀಡಿ ಜಯಶೀಲರನ್ನಾಗಿ ಮಾಡೋಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿ. ಬಿಜೆಪಿ ಅಭ್ಯರ್ಥಿ ಸಂದೀಪ್ ಗೌಡರವರು ಶಾಸಕ ಜ್ಯೋತಿ ಗಣೇಶ್ ಅವರೊಂದಿಗೆ ಹೊಸಳಯ್ಯ ತೋಟದಲ್ಲಿ ಮತಯಾಚಿಸಿದರು. ನೂರಾರು ಬೆಂಬಲಿಗರೊಂದಿಗೆ ತೆರಳಿದ ಸಂದೀಪ್ ಗೌಡರು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. 22ನೇ ವಾರ್ಡ್ನಿಂದ ಸ್ಪರ್ಧಿಸಿರುವ ಬಿಜೆಪಿ ಅಭ್ಯರ್ಥಿ ಸಂದೀಪ್ ಗೌಡರವರ ಗೆಲುವು ಗ್ಯಾರಂಟಿಯಾಗಿದ್ದು ಸುಜನ ವ್ಯಕ್ತಿ ಆಯ್ಕೆಯಾಗಬೇಕೆಂಬ ಅಭಿಲಾಷೆಯನ್ನು ಶಾಸಕ ಜ್ಯೋತಿ ಗಣೇಶ್ ವ್ಯಕ್ತಪಡಿಸಿದರು. ಈ ವಾರ್ಡ್ನಲ್ಲಿ ನಡೆಯುವ ಚುನಾವಣೆಯು ಶಾಂತಿಯುತವಾಗಿ ನಡೆಯುವಂತೆ ಚುನಾವಣಾಧಿಕಾರಿಗಳಿಗೆ ಕೋರುವುದಾಗಿ ಹೇಳಿದರು. ಜೆಡಿಎಸ್ನ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಬಟವಾಡಿಯ ಎಂಎನ್ ರಾಘವೇಂದ್ರರವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಪಾದಯಾತ್ರೆ ನಡೆಸಿ ಭಾರತೀಯ ನಗರದಲ್ಲಿ ಮತಯಾಚನೆ ಮಾಡಿದರು. ಅಚ್ಚಯ್ ಶೆಟ್ಟರ್ ಇರ್ಬೋದು, ವಾರ್ಡಿನ ಅಧ್ಯಕ್ಷರಾದಂಥ ರಮೇಶ್ ಅವರು ಇರ್ಬೋದು, ಮತ್ತು ಈ ವಾರ್ಡಿನ ಎಲ್ಲ ನಮ್ಮ ವಿವಿಧ ನಾಯಕರು ನಾಗೇಂದ್ರ ಇರ್ಬೋದು, ಮತ್ತು ನಮ್ಮ ಹೊಯ್ಸಳ ಬಸ್ ಚಾಲುಕ್ಯ ಬಸ್ ನಮ್ಮ ರಮೇಶ್ ಅವರು ಇರ್ಬೋದು, ಮತ್ತಿತರ ಎಲ್ಲರನ್ನೂ ಲೋಕೇಶ್ ಯುವ ಮುಖಂಡ ಎಲ್ಲರ ಒಂದು ಬಸವ ಕುಮಾರು ಎಲ್ಲರ ನೇತೃತ್ವದಲ್ಲಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ಖಂಡಿತವಾಗಿಯೂ ಈ ವಾರ್ಡ್ಗೆ ಒಂದು ಕಳಂಕ ಇತ್ತು. 20 ವರ್ಷದಿಂದನೂ ಕೂಡ ಇಲ್ಲಿ ಯಾವ ರೀತಿ ಒಂದು ವಾತಾವರಣ ಇತ್ತು ಆ ಒಂದು ಕಳಂಕನ ಈ ಬಾರಿ ಜನರು ಖಂಡಿತವಾಗ್ಲೂ ಹೋಗಲಾಡಿಸ್ತಾರೆ. ಅದನ್ನೇ ನಾವು ಮನವಿ ಮಾಡ್ತಿರೋದು ಸಜ್ಜನರಿಗೆ, ಇಲ್ಲಿ ದಯವಿಟ್ಟು ಮಣೆ ಹಾಕಿ ಈ ವಾರ್ಡ್ನಲ್ಲೂ ಕೂಡ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಈ ಬಾರಿ ಎಲ್ಲರೂ BJPಗೆ ಸಹಕಾರ ಮಾಡಿ ಅಂತ ಇಲ್ಲಿರುವಂಥ ಸಾಕಷ್ಟು ತಾಯಂದಿರು ಮತ್ತು ಈ ಭಾಗದ ಎಲ್ಲ ನಾಗರಿಕರ ಜೊತೆ ಇವತ್ತು ಕ್ಯಾನ್ವಾಸನ್ನು ಹಮ್ಮಿಕೊಂಡು ಶುರು ಮಾಡಿ. JDS ಪಕ್ಷದಿಂದ ಟಿಕೆಟ್ಗೆ ಪ್ರಯತ್ನಿಸಿದ್ರು, ಟಿಕೆಟ್ ನೀಡದಿದ್ದರಿಂದ ಬೇಸತ್ತು JDS ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ಮತದಾರರು ಸಹಕಾರ ನೀಡಬೇಕೆಂದು ಅಭ್ಯರ್ಥಿ MS ರಾಘವೇಂದ್ರ ಮನವಿ ಮಾಡಿದ್ರು. ಈ ದಿನ ಇವತ್ತು ನನ್ನ ಶುಭ ಗಳಿಗೆ ಅಂತ ಹೇಳ್ತೀನಿ, ಶುಭ ದಿನ ಅಂತ ಅನ್ಕೊಂತೀನಿ. ನಾನು ಇವತ್ತು ನಾನು ಮಹಾನಗರ ಪಾಲಿಕೆಯ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ. 22ನೇ ವಾರ್ಡಿನಲ್ಲಿ ಇವತ್ತು ನನ್ನ ಏನು ಚುನಾವಣಾ ಪ್ರಚಾರ ಇವತ್ತು ಮೊದಲನೇ ಶುರು ಮಾಡಿದ್ದೀನಿ. ಇವತ್ತು ನಮ್ಮ ಏನು ವಾರ್ಡ್ನಲ್ಲಿ ನಾನು ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ,
ಪ್ರತಿಯೊಬ್ಬ ಮನೆ ಮನೆಗೂ ತೆರಳಿ ನಾನು ಪ್ರಚಾರ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರ ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ, ಅದು ತುಂಬ ಸಂತೋಷ ಆಗ್ತಾಯಿದೆ ನನಗೆ. ಇವತ್ತಿನ ದಿನ ಏನು 22ನೇ ವಾರ್ಡಲ್ಲಿ ಏನು ಸಮಸ್ಯೆ ಇದೆ, ಏನು ರಸ್ತೆ ಇರ್ಬೋದು, ಡಾಂಬರೀಕರಣ ಇರ್ಬೋದು, ಯು ಜಿ ಡಿ ಇರ್ಬೋದು, ಮತ್ತು ಒಂದು ಸಮುದಾಯ ಭವನ ಕಟ್ಟೋದಿರ್ಬೋದು, ಇಲ್ಲ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸದ ಸಮಸ್ಯೆ ಇರ್ಬೋದು, ಎಲ್ಲ ಥರ ಸಮಸ್ಯೆಗಳು ನಾನು ಮನಗಂಡಿದ್ದೀನಿ. ಹಂಗಾಗಿ ನಾನು ಇವತ್ತು ಇಲ್ಲಿ ಚುನಾವಣೆ ಪ್ರಕ್ರಿಯೆ ಬಂದಿದ್ದೀನಿ. ನಾನು ಎಲ್ಲ ಪಕ್ಷದಲ್ಲಿ ನಾನು ಎಲ್ಲ ಪಕ್ಷದಲ್ಲಿ ಚುನಾವಣೆ ನಿಂತಿದ್ದಾರೆ, ಆದರೆ ನಾನು ಜೆ ಡಿ ಎಸ್ ಪಕ್ಷದಲ್ಲಿ ನಾನು 21 ವರ್ಷಗಳಿಂದ ನಾನು ನಿರಂತರವಾಗಿ ಕೆಲಸ ಮಾಡ್ಕೊಂಬಂದಿದ್ದೆ ಇದುವರೆಗೂ. ಆದರೆ ನನಗೆ ಟಿಕೆಟ್ ಕೊಡ್ತೀನಿ ಅಂತೇಳಿ ಇದುವರೆಗೂ ಕೊಡಲಿಲ್ಲ ಅವರು. ಹಾಗಾಗಿ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿದ್ದೀನಿ. ಯಾಕೆ ಸ್ವತಂತ್ರ ಅಭ್ಯರ್ಥಿಯಾಗಿದ್ದೀನಿ ಅಂದರೆ ನಾನು ಇದುವರೆಗೂ ನಾನು ಕೆಲಸ ಪಾಟೀಲ್ ಕೆಲಸ ಮಾಡ್ಕೊಂಡು ಸೋಷಿಯಲ್ ಕೆಲಸ ಮಾಡ್ಕೊಂಡು ಬಂದಿದ್ದೆ. ಆದರೆ ನನಗೆ ಮುಂದೆ ನಾನು ಕೆಲಸ ಮಾಡೋಕ್ಕೆ ಒಂದು ಶಕ್ತಿ ಬೇಕು, ನನಗೆ ಈ ವಾರ್ಡಲ್ಲಿ ನನಗೆ ಒಂದು ಶಕ್ತಿ ಬೇಕು ಅಂತೇಳಿ ನನಗೆ ನಾನೊಂದು ಈ ಒಂದು ಗೆಲುವು ಕಂಡು ನಾನು ಇನ್ನೂ ಜನಗಳ ಸೇವೆ ಮಾಡಬೇಕು ಅಂತೇಳಿ ನಾನು ಇವತ್ತು ಈ ವಾರ್ಡಲ್ಲಿ ನಾನು ಚುನಾವಣೆ ಬಂದಿದ್ದೀನಿ. ದಯಮಾಡಿ ಎಲ್ಲರೂ ನನಗೆ ಒಳ್ಳೆಯ ಮತ ನೀಡಿ ನಾನು ಗೆಲ್ಲಿಸಬೇಕು ಅಂತ ತಮ್ಮ ಕೇಳ್ಕೊಳ್ತೇನೆ. ಬಂಡಾಯ ಅಭ್ಯರ್ಥಿಯಾದ ಬಟವಾಡಿ ರಘುರವರು ತಾಮದಿಯಾದ ರೀತಿಯಲ್ಲಿ ಪ್ರಚಾರದ ಕಾರ್ಯದಲ್ಲಿ ತೊಡಗಿದ್ದಾರೆ. ಈ ವಾರ್ಡಲ್ಲಿ ವಿವಿಧ ಪಕ್ಷಗಳ ಅಭ್ಯರ್ಥಿಗಳ ಅಭರಕ್ಕಿಂತ ಪಕ್ಷೇತರರು ಹಾಗೂ ಜೆಡಿಎಸ್ ಬಿಜೆಪಿ ಬಂಡಾಯ ಅಭ್ಯರ್ಥಿಗಳು ಪ್ರಚಾರದ ಭರಾಟೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಲೋಕಸಭಾ ಚುನಾವಣಾ ಫಲಿತಾಂಶ ಪ್ರಕಟವಾದ ನಂತರ ಈ ವಾರ್ಡ್ನಲ್ಲಿ ಪ್ರಚಾರದ ಭರಾಟೆ ಮತ್ತಷ್ಟು ರಂಗೇರಲಿದೆ. ತಿಪಟೂರು ನಗರಸಭೆ ಚುನಾವಣೆಯಲ್ಲಿ ಅರ್ಹ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕೆಂದು ಅಲ್ಲಬಕಾಶ್ ಮನವಿ ಮಾಡಿದ್ದಾರೆ. ತಿಪಟೂರು ನಗರಸಭೆ ಚುನಾವಣೆ ಹತ್ತಿರದಲ್ಲೇ ಇದ್ದು ಜನರು ತಮ್ಮ ವಾರ್ಡ್ನ ನಮ್ಮ ಹಕ್ಕು ಎಂದು ಸೂಕ್ತ ಅಭ್ಯರ್ಥಿಯನ್ನು ಆರಿಸಬೇಕೆಂದು ಮತದಾರರಿಗೆ ಸೌದರ್ಯ ತಿಪಟೂರು ಸಮಿತಿಯ ಕಾರ್ಯದರ್ಶಿ ಅಲ್ಲಬಕಾಶ್ ಕರೆ ನೀಡಿದರು. ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಗರಸಭೆ ಚುನಾವಣೆಗೆ ಸ್ಪರ್ಧಿಸಿರುವ ವಾರ್ಡ್ ನಂಬರ್ 21ರ ನೂರಾನಿ ಬಾನು, ವಾರ್ಡ್ ನಂಬರ್ 9ರಲ್ಲಿ ಸ್ಪರ್ಧಿಸಿರುವ ಉಜ್ಜಜ್ಜಿ ರಾಜಣ್ಣ ಅವರ ಪ್ರಣಾಳಿಕೆ ಬಿಡುಗಡೆ ಮಾಡಿ ಮಾತನಾಡಿ, ಇತ್ತೀಚೆಗೆ ಚುನಾವಣೆಗಳು ಹಣ ಮತ್ತು ಹೆಂಡದ ಅಮಲಿನಲ್ಲಿ ಜರುಗುತ್ತಿವೆ. ನಾವಿದಕ್ಕೆ ವಿರುದ್ಧವಾಗಿ ರೈತ ಸಂಘದ ಬೆಂಬಲದಿಂದ ಮತದಾರರಿಂದ ಪಡೆದ ಕಾಣಿಕೆಯಿಂದಲೇ ಚುನಾವಣೆಯನ್ನು ಎದುರಿಸುತ್ತಿದ್ದೇವೆ ಮತ್ತು ಮತದಾರರು ಮತ ಹಾಕಿದಷ್ಟಕ್ಕೆ ತಮ್ಮ ಜವಾಬ್ದಾರಿ ಮುಗಿಯಿತೆಂದು ತಿಳಿದಿದ್ದಾರೆ. ಆದರೆ ಇದು ಸರಿಯಲ್ಲ. ತಾವು ಆರಿಸಿದ ಅಭ್ಯರ್ಥಿ ನಮ್ಮ ವಾರ್ಡ್ಗಾಗಿ ಏನು ಮಾಡಬೇಕು, ಅವನು ಕೊಟ್ಟ ಆಶ್ವಾಸನೆಗಳೇನು ಎಂಬುದನ್ನು ತಿಳಿಸಬೇಕು ಮತ್ತು ಅವುಗಳನ್ನು ಪೂರೈಸುವವರೆಗೂ ನಾವು ಬಿಡಬಾರದು. ಆದ್ದರಿಂದ ನಾನು ಪ್ರಣಾಳಿಕೆ ಜನರಿಗೆ ತಿಳಿಸುವ ಉದ್ದೇಶದಿಂದಲೇ ಬಿಡುಗಡೆ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು. ಉಪ್ಪು ನೀರನ್ನು ಜನಕ್ಕೆ ಬಳಕೆ ಆಗ್ತದೆ ಬೇಕಾದಂತಹ ವೈಜ್ಞಾನಿಕ ವಾರ್ಡ್ನಲ್ಲಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ನಮ್ಮದಿದೆ. ಇದರೊಂದಿಗೆ ಸ್ಥಳೀಯ ಸ್ವಉದ್ಯೋಗ ಬೆಳವಣಿಗೆಗೆ ಪೂರಕವಾಗಿ ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವದೊಂದಿಗೆ ತರಬೇತಿಗಳನ್ನು ಕೊಡೋದ್ರ ಮುಖಾಂತರ, ಎಕ್ಸಾಂಪಲ್ ಗಾರ್ಮೆಂಟ್ ಇರ್ಬೋದು, ಇನ್ನಿತರ ಟ್ರೈನಿಂಗ್ಗಳು ಕೊಡೋದ್ರ ಮುಖಾಂತರ ಆ ವಾರ್ಡ್ನಲ್ಲಿ ಇರ್ತಕ್ಕಂಥ ಸುಮಾರು ನಿರುದ್ಯೋಗಿ ಯುವಕ ಯುವತಿಯರಿಗೆ ನಾವಲ್ಲಿ ಒಂದು ಪರ್ಯಾಯ ಉದ್ಯೋಗವನ್ನು ಕಲ್ಪಿಸ್ಕೊಳ್ತಕ್ಕಂಥ ನಿಟ್ಟಲ್ಲೂ ಕೂಡ ಒಂದು ನಮ್ಮ ಆಲೋಚನೆಯನ್ನು ಮಾಡಿಕೊಂಡಿದ್ದೀವಿ. ಇಷ್ಟು ಸುಮಾರು ನಮ್ಮ 14 ಬೇಡಿಕೆಗಳ ಆಧಾರದಲ್ಲಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ. 21ನೇ ವಾರ್ಡ್ನಲ್ಲಿ ಪುರಾಣಿ ಬಾರು ಚುನಾವಣೆ ಸ್ಪರ್ಧಿಸ್ತಿದ್ದಾರೆ. ಹಣ ಎಂಡ ಇಂಥ ಅಭೀಷಿಗಳ ಮಧ್ಯೆ ಇವತ್ತು ಚುನಾವಣೆ ಅಂತಕ್ಕಂಥದ್ದು ತುಂಬಾ ಕಷ್ಟದ ವಿಷಯ ಅಂತಕ್ಕಂಥದ್ದು. ಅಭ್ಯರ್ಥಿ ಉಜ್ಜಜ್ಜಿ ರಾಜಣ್ಣ ಮಾತನಾಡಿ, ನಾವಿಂದು ನೋಡುತ್ತಿರುವುದು ಧೂಳಿನಿಂದ ಮತ್ತು ಕಟ್ಟಡ ಕಟ್ಟುವುದನ್ನೇ ಅಭಿವೃದ್ಧಿ ಎಂದು ತಿಳಿದಿದ್ದೇವೆ. ಆದರೆ ಅಭಿವೃದ್ಧಿ ಅಂದರೆ ಅದಲ್ಲ, ನಗರವನ್ನು ಸಾಂಸ್ಕೃತಿಕವಾಗಿ ಚಾರಿತ್ರಿಕವಾಗಿ ಅಭಿವೃದ್ಧಿಗೊಳಿಸುವುದೇ ನಿಜವಾದ ಅಭಿವೃದ್ಧಿ. ಇಲ್ಲಿನ ನಗರಸಭೆಯಲ್ಲಿ ಇರುವ ಅಧಿಕಾರಿಗಳು ಮಹಲಿನಿಂದಲೇ ಬಂದವರು, ಅವರು ಬಿಸಿಲನ್ನೇ ನೋಡಿಲ್ಲ ಮತ್ತು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಎಂದೂ ಕೆಲಸ ನೋಡದೆ ಬರೀ ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡಲು ಹೋಗಿ ಇಲ್ಲ ಸಲದ ತಪ್ಪು ಮಾಡುತ್ತಾ ನಗರ ಹಾಳು ಮಾಡುತ್ತಿದ್ದಾರೆ ಎಂದರು. ಚಿಹ್ನೆಯಿಂದ ನಾನು ಮತವನ್ನು ಯಾಚನೆ ಮಾಡ್ತಾ ಇದ್ದೀನಿ. ಈ ಚುನಾವಣೆಯಲ್ಲಿ ನಾನು ನಿಲ್ಲೋದಕ್ಕೆ ಮುಖ್ಯ ಉದ್ದೇಶ ಅಂದರೆ, ಕಳೆದ 20 ಅಂದರೆ 2 ಈ ನಗರಸಭೆಯ ಸಾಮಾನ್ಯ ಸಭೆ, ವಿಶೇಷ ಸಭೆ, ತುರ್ತುಸಭೆ, ಇತರೆ ಸಭೆಗಳಲ್ಲೂ ಕೂಡ ನಾನು ಸಕ್ರಿಯವಾಗಿ ತಮ್ಮ ಜೊತೆಯಲ್ಲಿ ಭಾಗವಹಿಸಿದ್ದೀನಿ. ಪತ್ರಕರ್ತನಾಗಿ ಈ ನಗರದ ಎಲ್ಲ ರೀತಿಯ ಸರ್ವಾಂಗೀಣ ಬೆಳವಣಿಗೆಗಳನ್ನು ನಾನು ಗಮನಿಸಿದೆ. ಈಗ ನನಗೆ ಅನಿಸಿದ್ದು, ನನ್ನ ಅನುಭವದಲ್ಲಿ ನನಗೆ ಉಂಟಾದದ್ದು ಏನಪ್ಪ ಅಂದರೆ, ಈ ನಗರ ಬರೀ ಅಭಿವೃದ್ಧಿಯ ಕೊಳೆಗೇರಿಯಾಗುತ್ತಿದೆಯೇ ವಿನಃ ಸಾಂಸ್ಕೃತಿಕ ನಗರಿಯಾಗಿ ಮಾರ್ಪಾಡಾಗ್ತಾ ಇಲ್ಲ ಅಂತ. ಅಭಿವೃದ್ಧಿ ಅನ್ನೋದು ಇಡೀ ನಗರವನ್ನು ಒಂದು ಕೊಳೆಗೇರಿಯಾಗಿ ಮಾರ್ಪಡಿಸ್ತಾ ಇದೆ. ಅಭಿವೃದ್ಧಿ ಅನ್ನೋದು ಅದರ ಅಂದಾಜಿನ ಪ್ರಕಾರ ಅನುಷ್ಠಾನ ಆಗ್ತಾ ಇಲ್ಲ. ಯಾರದೋ ಅಂದಾಜಿನ ಪ್ರಕಾರ ಅಭಿವೃದ್ಧಿ ಆಗಿ ಗುತ್ತಿಗೆದಾರರು ಆಡಳಿತಗಾರರ ಅನುಕೂಲಕ್ಕಾಗಿ ಅಭಿವೃದ್ಧಿ ಆಗ್ತದೆ ವಿನಃ ನಗರ ಜನಪರವಾದಂತಹ ಜನಸ್ನೇಹಿಯಾಗಿರ್ತಕ್ಕಂಥ ಜನಗ್ರಹಿಕೆಯಾಗಿರ್ತಕ್ಕಂಥ ಅಭಿವೃದ್ಧಿ ಈ ನಗರದಲ್ಲಿ ಆಗ್ತಾ. ಮತ್ತೊಬ್ಬ ಅಭ್ಯರ್ಥಿ ನೂರಾನಿ ಬಾನು, ರೈತ ಸಂಘದ ಅಧ್ಯಕ್ಷ ಚನ್ನನಾಯಕನಹಳ್ಳಿ ದೇವರಾಜು, ಬೆಳಕಾವಲು ಸಮಿತಿಯ ಶ್ರೀಕಾಂತ್ ಕೆಳಹಟ್ಟಿ ಇತರರು ಇದ್ದರು.
ಕುಡಿಯುವ ನೀರು ಸ್ವಚ್ಛತೆಗೆ ಆದ್ಯತೆ ನೀಡುವುದಾಗಿ ಗುಬ್ಬಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷೆ ದೀಪಿಕಾ ಮಹೇಶ್ ತಿಳಿಸಿದರು. ಕುಡಿಯುವ ನೀರು ಹಾಗೂ ಸ್ವಚ್ಛತೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡುತ್ತಿದ್ದೇನೆ ಎಂದು ತಾಲೂಕು ನೂತನ ಪಂಚಾಯಿತಿ ಉಪಾಧ್ಯಕ್ಷೆಯಾಗಿ ಅವಿರೋಧವಾಗಿ ಆಯ್ಕೆಯಾದ ದೀಪಿಕಾ ಮಹೇಶ್ ತಿಳಿಸಿದರು. ಗುಬ್ಬಿ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಡೆದ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಮಾತನಾಡಿ, ನಮ್ಮೆಲ್ಲ ಸದಸ್ಯರು ನನ್ನ ಮೇಲೆ ವಿಶ್ವಾಸವನ್ನಿಟ್ಟು ಆಯ್ಕೆ ಮಾಡಿದ್ದು, ಸಿಎಸ್ಪುರ ಹೋಬಳಿ ಹಾಗೂ ಇನ್ನಿತರೆ ಹೋಬಳಿಗಳಲ್ಲಿಯೂ ಸಹ ಸಾರ್ವಜನಿಕರ ಸಮಸ್ಯೆ ಬಗೆಹರಿಸಲು ಎಲ್ಲಾ ರೀತಿಯ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ನೂತನ ಸಂಸದರಾಗಿ ಆಯ್ಕೆಯಾಗಿರುವ ಜಿಎಸ್ ಬಸವರಾಜು ಅವರಿಗೂ, ಶಾಸಕ ಮಸಾಲೆ ಜಯರಾಮ್ ಅವರಿಗೂ ಹಾಗೂ ಇನ್ನಿತರ ಎಲ್ಲ ಬಿಜೆಪಿಯ ಮುಖಂಡರಿಗೂ ಧನ್ಯವಾದ ತಿಳಿಸಿದ್ರು. ಮಸಾಲೆ ಜಯರಾಮ್ ಸರ್ ಅವರು, ಬೆಳಸೋಮಿ ಸರ್ ಅವ್ರಿಗೆ ಹಾಗೂ ಪತ್ರಿಕಾ ಮಾಧ್ಯಮವರೆಗೂ. ಹಿಂದುಳಿದ ವರ್ಗದ ಜಿಲ್ಲಾ ಅಧ್ಯಕ್ಷ ಜಿಎನ್ ಬೆಟ್ಟಸ್ವಾಮಿ ಮಾತನಾಡಿ, ಒಂದು ವರ್ಷದ ಹಿಂದಿದ್ದ ರಾಜಕೀಯ ಬಿಟ್ಟು ನಾವೆಲ್ಲ ಒಂದಾಗಿ ತಾಲೂಕಿನಲ್ಲಿ ಕೆಲಸ ಮಾಡಲು ಸಿದ್ಧವಿದ್ದು, ಜಿಲ್ಲೆಯ ಸಂಸದರಾಗಿ ಆಯ್ಕೆಯಾದ ಜಿಎಸ್ ಬಸವರಾಜು ಅವರ ಮಾರ್ಗದರ್ಶನದಲ್ಲಿ ಸಂಘಟನೆ ಮಾಡಿ ತಾಲೂಕು ಪಂಚಾಯಿತಿಯಿಂದ ಮಾಡಬಹುದಾದ ಕೆಲಸ ಕಾರ್ಯಗಳನ್ನು ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮಾಡಲಾಗುತ್ತದೆ. ಇಲ್ಲಿನ ಸಚಿವರು ಯಾವ ಕೆಲಸ ಮಾಡುತ್ತಿಲ್ಲ, ಕೇವಲ ಅಧಿಕಾರ ಅನುಭವಿಸುತ್ತಿದ್ದಾರೆ. ಪಟ್ಟಣದಲ್ಲಿ ಸುಮಾರು 30 ಕೋಟಿ ಹಣದಲ್ಲಿ ಯುಜಿಡಿ ಕಾಮಗಾರಿ ಮಾಡಿದರೂ ಸಹ ಪೂರ್ಣಗೊಂಡಿಲ್ಲ. ಅದು ಸಹ ಸಾಕಷ್ಟು ಸಮಸ್ಯೆಯಲ್ಲಿದೆ. ಇದೆಲ್ಲದರ ವಿರುದ್ಧ ನಾವು ಮುಂದೆ ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದರು. ಕಳೆದ ಒಂದು ವರ್ಷದ ಆಗ ಚುನಾವಣೆ ಬೇರೆ, ಅದು ಇವತ್ತು ನಾವು ಯಾರು ಕೂಡ ಮೆಲ್ಕಾಕದ್ ಬೇಡ. ಇವತ್ತು ಭಾರತೀಯ ಜನತಾ ಪಕ್ಷ ಆ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕರ್ತರು ಕೂಡ ನಾವು ಸೇರಿ ಇವತ್ತು ಕೆಲಸ ಮಾಡ್ತೀವಿ. ಇವತ್ತು ಎಲೆಕ್ಟೆಡ್ ಬಾಡಿ ಏನಿದೆ, ತಾಲೂಕು ಪಂಚಾಯತಿ ಅಧ್ಯಕ್ಷ ಆಗಿರ್ಬೋದು ಮತ್ತು ತಾಲೂಕು ಪಂಚಾಯತಿ ಸದಸ್ಯರಾಗಿರ್ಬೋದು, ಏನೆಲ್ಲ 5-6 ಜನ ನಾವು ಜಿಲ್ಲಾ ಪಂಚಾಯತಿ ಕೂಡ ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ. ಅಷ್ಟು ಸುಲಭ ಬಿಡಲ್ಲ, ಬಟ್ ಇಲ್ಲಿವರೆಗೂ ಆಗಿದ್ದು ಬೇರೆ ಇತ್ತು. ಇರ್ಬೋದು ನೀವು ಹೇಳ್ದಂಗೆ, ಇನ್ಮೇಲೆ ಆಗಲಿಕ್ಕಾಗಲ್ಲ. ಪಟ್ಟಣ ಪಂಚಾಯತಿನೂ ಕೂಡ ಅಷ್ಟೇ, ನಮಗೆಲ್ಲ ತಮಗೆಲ್ಲ ಗೊತ್ತಿರೋ ಹಾಗೆ ಪಟ್ಟಣ ಪಂಚಾಯತಿನಲ್ಲಿ UGD ಇಷ್ಟೊತ್ತಿಗೆ ಯಾವತ್ತೂ ಆಗಬೇಕಾಯಿತು, ಅವರಿಗೆ ಬದ್ಧತೆ ಇಲ್ಲ ಅನ್ನೋದು ಅದನ್ನು ಕೂಡ ತೋರಿಸ್ಕೊಡುತ್ತೆ. ಇವತ್ತು ಸುಮಾರು 28-30 ಕೋಟಿ ರೂಪಾಯಿ ಇವತ್ತು ಹಾಕಿ ಇವತ್ತು ಜನ ಕಣ್ಣು ನೋಡಿ ಬಿಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನ್ಯಾಯ ಸಿಕ್ಕಲಿಕ್ಕೆ ನಾವು ಹೋರಾಟ ಮಾಡ್ತೀವಿ. UGD ಕಾಮಗಾರಿ ಅದು ಏನಾಗುತ್ತೆ ಈ ನೋಡ್ತಾ ಇದ್ದೀವಿ, ಸರ್ಕಾರದಲ್ಲಿ ಏನಾಗುತ್ತೆ ಅಂತೇಳಿ ಕಾದು ನೋಡಿ ತದನಂತರ ಏನು ಮಾಡಬೇಕು ಅಂತ ನಮಗೆ ಗೊತ್ತಿದೆ. ಆ UGD ಪಾಲುದಾರರು ಯಾರಿದ್ರು, ಕಾಂಟ್ರಾಕ್ಟರ್ ಯಾರಿದ್ದಾರೆ, ಏನಾಗಿದೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿದೆ. ನಾವು ಅದನ್ನು ನಾವು ತೆಗೆದು ಅದ್ರ ಬಗ್ಗೆ ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಅನಲಿಂಗಪ್ಪ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಅನಸೂಯ, ಜಿಲ್ಲಾ ಪಂಚಾಯಿತಿ ಸದಸ್ಯ ಜಗನ್ನಾಥ್, ಸದಸ್ಯರಾದ ಭಾನುಪ್ರಕಾಶ್, ಸಿದ್ದರಾಮಣ್ಣ, ಮಮತಾ ಯೋಗೀಶ್, ಕಲ್ಪನಾ ಶಿವಕುಮಾರ್ ಸೇರಿದಂತೆ ಬಿಜೆಪಿಯ ಎಲ್ಲ ಸದಸ್ಯರು ಹಾಜರಿದ್ದರು. ಇದೀಗ ಸ್ಮಾಲ್ ಬ್ರೇಕ್, ಬ್ರೇಕ್ನ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತೆ. ಬ್ರೇಕ್ನ ಬಳಿಕ ವಾರ್ತೆಗಳಿಗೆ ಮತ್ತೆ ಸ್ವಾಗತ. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ಮಾಲೂರು ಶಾಸಕ ನಂಜೇಗೌಡ ಅಧ್ಯಕ್ಷರಾಗಿ ಆಯ್ಕೆಯಾದರು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ಮಾಲೂರು ಶಾಸಕ KY ನಂಜೇಗೌಡರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಳೆದ 13ರಂದು ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಮಾಲೂರು ಕ್ಷೇತ್ರವನ್ನು ಪ್ರತಿನಿಧಿಸಿದ್ದ ಶಾಸಕ KY ನಂಜೇಗೌಡರು ಎಲ್ಲ ಒಟ್ಟು 18 ಮಂದಿ ನಿರ್ದೇಶಕರ ಒಮ್ಮತದ ಮೇರೆಗೆ ಇಂದು ನಡೆದ ಅಧ್ಯಕ್ಷ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ KY ನಂಜೇಗೌಡ, ಕಳೆದ ಬಾರಿಯೂ ತಾವು ನಿರ್ದೇಶಕರಾಗಿ ಹಾಗೂ ಕೊನೆಯ ಹಂತದ 8 ತಿಂಗಳ ಕಾಲ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದು, ತಮ್ಮ ಅಧಿಕಾರ ಅವಧಿಯಲ್ಲಿ ತಾವು 1,500 ಕೋಟಿ ವೆಚ್ಚದಲ್ಲಿ MBK ಗೋಲ್ಡನ್ ಡೈರಿ ಪ್ರಾರಂಭಿಸಿದ್ದು ಅದು 2 ವರ್ಷದ ಅವಧಿಯಲ್ಲಿ ಪೂರ್ಣಗೊಳ್ಳಲಿದೆ ಎಂದರಲ್ಲದೆ ರೈತರ ಮತ್ತು ಹಾಲು ಉತ್ಪಾದಕರ ಮಕ್ಕಳಿಗೆ ವಸತಿ ನಿಲಯ ಸಹ ಮಾಡುವುದಾಗಿ ತಿಳಿಸಿದರು. ಯೋಜನೆಗಳನ್ನ ಏನು ನನ್ನ ಶಾಸಕ ಮತ್ತು ನನ್ನ ಅಧ್ಯಕ್ಷರಾಗಿ ಮಾಡಿದ್ರು, ನಮ್ಮ ನಿರ್ದೇಶಕರು ನಮ್ಮ ನಾಯಕರುಗಳು ನನ್ನ ಅವಧಿಯಲ್ಲಿ ತಗೊಂಡಂತ ತೀರ್ಮಾನಗಳನ್ನ, ಮತ್ತೆ ನಾನು MLA ಇದ್ದೆ, ಡೈರೆಕ್ಟರ್ ಆಗಿ ಬರಬೇಕು ಅಂತ ಇರಲಿಲ್ಲ. ನಾನು ಎಲ್ಲ ನಮ್ಮ ನಿರ್ದೇಶಕರಿಗೆ ಹೇಳಿದ್ದೆ, ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೆ, ಮತ್ತೆ ನಾನು ಬರೋದಿಲ್ಲ ಇಲ್ಲಿ, ನಾನು ಶಾಸಕನಾಗಿದ್ದೇನೆ ನಾನು ಬರೋದಿಲ್ಲ ಅಂತೇಳಿ. ಆದರೆ ಕೆಲವರು ಬುದ್ಧಿಮಂತರು ನನ್ನ ಮೇಲೆ ಒತ್ತಡ ಹಾಕಿದರು, ಇಲ್ಲ ನೀವು ಶಾಸಕರು ಅಧ್ಯಕ್ಷರಾಗಿದ್ದಕ್ಕೆ ಇಲ್ಲಿ MBK ಗೋಲ್ಡನ್ ಡೈರಿ ಮತ್ತು ಹಾಸ್ಟೆಲ್ಲು
ಇದೆಲ್ಲ ಕ್ಲಿಯರೆನ್ಸ್ ತಗೊಳಕಾಯಿತು. ಈ ಕೆಲಸವನ್ನ ಪ್ರಾರಂಭಿಸಬೇಕಾದ್ರೆ ಕೆಲಸವನ್ನ ನೀವು ಈ ಕಂಪ್ಲೀಟ್ ಪ್ರಾಜೆಕ್ಟ್ ಕೋಚ್ಮಾಲ್ ನಿರ್ದೇಶಕರಾದ ಜಯಸಿಂಹ, ಕೃಷ್ಣಪ್ಪ, ವಡಗೂರು ಹರೀಶ್, ಕಾಂತರಾಜು, ಹನುಮೇಶ್, ಕಾಡೇಹಳ್ಳಿ ನಾಗರಾಜ್ ಇತರರು ಹಾಜರಿದ್ದರು. ಜಿಎಂ ಸಿದ್ದೇಶ್ವರ ಸಂಸದರಾಗಿ ಮರು ಆಯ್ಕೆ ಆಗಿದ್ದಕ್ಕೆ ಹರಿಹರದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ರಾಜ್ಯದಲ್ಲಿ ಈಗ ಮತ್ತೆ ಚುನಾವಣೆ ನಡೆದರೆ ಹರಿಹರದ ಶಾಸಕ ಎಸ್ ರಾಮಪ್ಪ ಸೋಲುವುದು ಶತಸಿದ್ಧ ಎಂದು ಹರಿಹರದ ಮಾಜಿ ಶಾಸಕ ಬಿಪಿ ಹರೀಶ್ ಹೇಳಿದ್ದಾರೆ. ಹರಿಹರದಲ್ಲಿ ಹಮ್ಮಿಕೊಂಡಿದ್ದ ವಿಜಯೋತ್ಸವ ಮೆರವಣಿಗೆಯಲ್ಲಿ ಭಾಗವಹಿಸಿ ಮಾತನಾಡಿ, ಕರ್ನಾಟಕದಲ್ಲಿ ಇರುವ ಮೈತ್ರಿ ಸರ್ಕಾರ ಯಾವಾಗ ಬೇಕಾದರೂ ಪತನವಾಗುವ ಎಲ್ಲ ಲಕ್ಷಣ ಕಂಡುಬರುತ್ತಿದ್ದು, ಒಂದು ವೇಳೆ ವಿಧಾನಸಭೆ ವಿಸರ್ಜನೆಯಾಗಿ ಚುನಾವಣೆ ನಡೆದರೆ ಹರಿಹರದ ಶಾಸಕ ಎಸ್ ರಾಮಪ್ಪ ಸೋಲುವುದು ಗ್ಯಾರಂಟಿ. ಅಲ್ಲದೆ ರಾಜ್ಯದಲ್ಲಿ ಯಡಿಯೂರಪ್ಪನವರ ನೇತೃತ್ವದ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದೇ ಬರುತ್ತದೆ ಎಂದರು. ಕ್ಷೇತ್ರದ ಅಭ್ಯರ್ಥಿಗಳಾದಂತಹ ಸಿಎಂ ಸಿದ್ದೇಶ್ವರ ಅವರಿಗೆ 14,000 ಮತ ಲೀಡನ್ನು ಕೊಟ್ಟಂತ ಹರಿಹರ ತಾಲೂಕು ಮತದಾರರಿಗೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಜಿಎಂ ಸಿದ್ದೇಶ್ವರ ಪರವಾಗಿ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಷ್ಟೊಂದು ಅಂತರ ಹರಿಹರದಲ್ಲಿ ಕಾಂಗ್ರೆಸ್ ಶಾಸಕರು, JDSನ ಮಾಜಿ ಶಾಸಕರು ಒಟ್ಟಾಗಿ ಹೋರಾಟ ಮಾಡಿದಾಗ ಕೂಡ 14,000 ಮತ ಹೆಚ್ಚು ಬಂದಿದೆ ಅಂದರೆ ಇದಕ್ಕೆಲ್ಲ ಕಾರಣ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳು. ಆ ಕಾರಣ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೆ. ನೂತನ ಸಂಸದ ಜಿಎಂ ಸಿದ್ದೇಶ್ವರ್ ಮಾತನಾಡಿ, ನನ್ನ ಹಿಂದಿನ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಮಾಡಿದ್ದೇನೆ. ಈಗ ನೀಡಿರುವ 5 ಅವಧಿಯಲ್ಲಿ ಜನರಿಗೆ ಬೇಕಾದಂತಹ ಮೂಲಭೂತ ಸೌಲಭ್ಯ ಒದಗಿಸುವುದರ ಜೊತೆಗೆ ಕೆರೆ ಕಟ್ಟೆಗಳ ನಿರ್ಮಾಣ, ಅವುಗಳಿಗೆ ನೀರು ತುಂಬಿಸುವುದು, ಶಿಕ್ಷಣ, ಯುವಕರಿಗೆ ಉದ್ಯೋಗ ದೊರಕಿಸುವುದು ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ನೀಡುವುದಾಗಿ ಭರವಸೆ ನೀಡಿದರು. ನನ್ನ ಈ ಗೆಲುವಿನಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷರು, ಶಾಸಕರು, ಕಾರ್ಯಕರ್ತರು ಸೇರಿದಂತೆ ಹಲವಾರು ಮುಖಂಡರು ಶ್ರಮಿಸಿದ್ದಾರೆ. ಇವರಿಗೆ ಹಾಗೂ ಸುಮಾರು 170,000 ಮತಗಳ ಅಂತರದಿಂದ ನನ್ನ ಗೆಲುವಿಗೆ ಕಾರಣವಾದ ಮತದಾರರಿಗೆ ತುಂಬು ಹೃದಯದ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ವಿಜಯೋತ್ಸವ ಮೆರವಣಿಗೆಯಲ್ಲಿ ಬಿಜೆಪಿಯ 1,000 ಕಾರ್ಯಕರ್ತರು, ಮುಖಂಡರು ಹಾಗೂ ಪಕ್ಷದ ವಿವಿಧ ಘಟಕಗಳ ಅಧ್ಯಕ್ಷರು ಭಾಗವಹಿಸಿದ್ರು. ಹರಿಹರ ನಗರಸಭೆಯ ಚುಕ್ಕಾಣಿ ಹಿಡಿಯುವಂತ ಇವತ್ತು ಹರಿಹರ ನಗರಸಭೆಯೊಳಗೆ ನಾನು ಚುನಾವಣಾ ಪ್ರಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಭವ್ಯವಾದ ಮೆರವಣಿಗೆ ಮಾಡುವ ಮೂಲಕ ಮತಯಾಚನೆಯನ್ನು ಮಾಡಿದರೆ ನಾನು ಹರಿಹರ ನಗರದ ಜನತೆಯಲ್ಲಿ ಬೇಡಿಕೊಳ್ತೀನಿ. ಹರಿಹರ ನಗರಸಭೆ ಕಷ್ಟರೀತವಾಗಿ ಆಡಳಿತ ಆಗಬೇಕು. ನಗರಸಭೆಯಲ್ಲಿ ಸ್ವಚ್ಛತೆ ಇರಬೇಕು. ಪ್ರತಿಯೊಬ್ಬರು ಕೂಡ ಸೂರು ಕೊಡಬೇಕು. ಪ್ರತಿಯೊಬ್ಬರು ಕೂಡ ಶೌಚಾಲಯ ಕೊಡಬೇಕು ಮತ್ತು ಮೂಲಭೂತ ಸೌಕರ್ಯ 24 ನೀರು ಕೊಡಬೇಕು ಅನ್ನುವ ಆಸೆ ಇದ್ದರೆ ಅಥವಾ ನಿಮ್ಮ ಹಕ್ಕನ ಪ್ರತಿಭಾಸ ಆದರೆ ದಯಮಾಡಿ ನಿಮ್ಮನ್ನು ಕೇಳ್ಬೋದು. ನಾನು ಬೇಡಿಕೊಳ್ತೀನಿ 29 ನಡೆಯುವಂಥ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಕಮಲದವರಿಗೆ ಮತವನ್ನು ಕೊಟ್ಟು ಅತ್ಯಂತ ಅಧಿಕ ಮತವನ್ನು ಕೊಟ್ಟು ಅವರನ್ನು ಚುನಾಯಿಸಿ ನಾನು ಕೂಡ ಸೇರಿ ಮುಂದೆ ಯಡಿಯೂರಪ್ಪನವರು ಕೂಡ ಮತಗಟ್ಟೆ ಸೂಚನೆ ಇದೆ. ಈ ಒಂದು ಹರಿಹರ ನಗರವನ್ನು ನಮ್ಮ ಜಿಲ್ಲೆಯೊಳಗೆ ಮಾದರಿಯಾಗಿ ನಗರವನ್ನು ಮಾಡಲಿಕ್ಕೆ ಸರ್ವ ಪ್ರಯತ್ನ ಮಾಡ್ತೀನಿ ಅಂತೇಳಿ ಈ ಒಂದು ಕ್ಷೇತ್ರದ ಜನತೆಯಲ್ಲಿ ಬೇಡ್ಕೊಂಬ ಆಗಿದೆ. ಬಿಪಿ ಅದು ಅಲ್ಲಿ ನಾವು ಸ್ಯಾಂಕ್ಷನ್ ಮಾಡಿ 3 ಆಯ್ತು. ಇದನ್ನು ಟೆಂಡರ್ ಕರೆದು ಅದನ್ನು ಸರ್ವೆ ಮಾಡಬೇಕಾಗಿದ್ದು ರಾಜ್ಯ ಸರ್ಕಾರ. ಯಾವುದೇ ಕೆಲಸ ಆದರೂ ಕೇಂದ್ರ ಸರ್ಕಾರ ಬರೋದಿಲ್ಲ, ರಾಜ್ಯ ಸರ್ಕಾರ. ಈಗಾಗಲೇ ಸರ್ವೆ ಮಾಡಿ ಎಸ್ಟಿಮೇಟ್ ಮಾಡಿ ಕೊಟ್ಟಿದ್ದಾರೆ. ಚುನಾವಣೆ ನೀತಿ ಬಂತು. ಹರಿಹರ ನಗರಸಭೆ ಚುನಾವಣೆಯಲ್ಲಿ ಗೆದ್ದರೆ ಅಭಿವೃದ್ಧಿ ಕಾರ್ಯ ಮಾಡುವುದಾಗಿ 19 ವಾರ್ಡಿನ ಅಭ್ಯರ್ಥಿ ಆಶಾ ರವೀಂದ್ರ ತಿಳಿಸಿದ್ದಾರೆ. ಇದೇ ತಿಂಗಳು 29 ನಡೆಯಲಿರುವ ಹರಿಹರ ನಗರಸಭೆ ಚುನಾವಣೆಯ 19 ವಾರ್ಡಿನ ಬಿಜೆಪಿ ಅಭ್ಯರ್ಥಿಯಾಗಿ ಆಶಾ ರವೀಂದ್ರ ಸ್ಪರ್ಧಿಸಿದ್ದು ತಮ್ಮ ವಾರ್ಡಿನ ಸಮಸ್ಯೆ ನಿವಾರಣೆ ಹಾಗೂ ತಾವು ಅಭಿವೃದ್ಧಿ ಬಗ್ಗೆ ಇಟ್ಟುಕೊಂಡಿರುವ ಹಲವು ಕನಸುಗಳನ್ನು ಹಂಚಿಕೊಂಡಿದ್ದಾರೆ. ವಾರ್ಡಿನ ಸಮಸ್ಯೆಗಳಾದ ನೀರು, ವಿದ್ಯುತ್, ಒಳಚರಂಡಿ ಹಾಗೂ ಅತ್ಯುತ್ತಮ ರಸ್ತೆಗಳನ್ನು ನಿರ್ಮಿಸುವುದರ ಜೊತೆಗೆ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನು ನನ್ನ ವಾರ್ಡಿನ ಕಟ್ಟಕಡೆಯ ಜನರಿಗೂ ತಲುಪಿಸುವಲ್ಲಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತೇನೆ ಹಾಗೂ
ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆ ಯೋಜನೆಯಾದ ಆಯುಷ್ಮಾನ್ ಕಾರ್ಡ್ ಹಾಗೂ ಉಜ್ವಲ ಯೋಜನೆ ಅಡಿಯಲ್ಲಿ ಉಚಿತ ಅನಿಲ ಸಂಪರ್ಕ ಮತ್ತು ಸ್ವಚ್ಛ ಭಾರತ್ ಅಭಿಯಾನವನ್ನು ನನ್ನ ವಾರ್ಡ್ನಿಂದಲೇ ಪ್ರಾರಂಭಿಸುತ್ತೇನೆ. ಅಲ್ಲದೆ ನನ್ನ ವಾರ್ಡ್ನ ಜನರ ಸಮಸ್ಯೆಗಳ ಬಗ್ಗೆ ನಗರಸಭೆಯಲ್ಲಿ ಧ್ವನಿಯಾಗಿ ನ್ಯಾಯಯುತ ಹೋರಾಟ ಮಾಡುತ್ತೇನೆ. ಆದ್ದರಿಂದ ವಾರ್ಡ್ನ ಮತದಾರರು ನನ್ನನ್ನು ಆಶೀರ್ವದಿಸಬೇಕಾಗಿ ಕೋರುತ್ತೇನೆ ಎಂದರು. ಈಗ ಆಶಾ ರವೀಂದ್ರ ಅವ್ರು ಗೆದ್ದು ಬಂದ ಮೇಲೆ ಮೊದಲು ಈ ವಾರ್ಡಿಗೆ ಒಂದು ಬೋರ್ ಹಾಕಿಸ್ಬೇಕ್ರಿ. ಇಲ್ಲಿ ಸ್ವಲ್ಪ ನೀರಿಂದು ಭಾಳ ಅಭಾವ ಇದೆ ಈ ವಾರ್ಡಲ್ಲಿ, ಮತ್ತು ರೋಡ್ ಕ್ಲೀನ್ ಇಲ್ಲ, ಲೈಟ್ಗಳಂತೂ ಸಾಯಂಕಾಲ ಆದರೆ ಹತ್ತಂಗೆ ಇಲ್ಲ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಚರಂಡಿ ಇವೆಲ್ಲ ಸೌಲಭ್ಯಗಳು, ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು. ಎಜುಕೇಟೆಡ್ ಇದ್ದಾರೆ ಅವರು, ಮಾಡಿಸ್ತಾರೆ, ಓಡಾಡಿ ಎಲ್ಲ ಮಾಡಿಸ್ತಾರೆ ಅಂತ ಅನ್ಕೊಂಡಿದ್ದೀವಿ. ಆ ಭರವಸೆ ನಮಗೂ ಇದೆ. ಲೋಕಸಭಾ ಚುನಾವಣೆ ಏನು ಹೇಳೋಕ್ಕಾಗಲ್ಲ ಸರ್. ಎಲ್ಲರೂ ಮೋದಿನ ಮೆಚ್ಚಿಗೆ ಒಪ್ಕೊಂಡು ಮತ್ತೊಮ್ಮೆ ಮೋದಿನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೋದಿಜಿಯವರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಜಿ ಎಂ ಸಿದ್ದೇಶ್ವರ ಮಾಡ್ತಾರೆ ಇನ್ಮೇಲೆ ಒಳ್ಳೆ ಕೆಲಸಗಳನ್ನು ನಮ್ಮ ಹರಿಯೋದಕ್ಕೆ ಅಂತ. ಸಾಲಬಾಧೆ ತಾಳಲಾರದೆ ತಿಪಟೂರು ತಾಲೂಕು ಗೌಡನಕಟ್ಟೆಯಲ್ಲಿ ರೈತ ಲಿಂಗರಾಜು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸಾಲಬಾಧೆ ತಾಳಲಾರದೆ ರೈತರೊಬ್ಬರು ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ತಿಪಟೂರು ತಾಲೂಕು ಬಿಗೌಡನ ಕಟ್ಟೆಯಲ್ಲಿ ನಡೆದಿದೆ. ಟಿಜಿ ಲಿಂಗರಾಜು ಎಂಬ ರೈತ ಆತ್ಮಹತ್ಯೆಗೆ ಶರಣಾದ ದುರ್ದೈವಿ. ತಿಪಟೂರು ಎಸ್ಪಿಎಂ ಶಾಖೆಯಲ್ಲಿ ಮೃತ ಲಿಂಗರಾಜು ತಂದೆ ತಿರುಮಲಯ್ಯರವರು 6 ಲಕ್ಷ ಸಾಲ ಪಡೆದು ಬಡ್ಡಿ ಸೇರಿ 10 ಲಕ್ಷ ಸಾಲವಾಗಿತ್ತು. ಸಾಲ ಮಾಡಿ ಟ್ರ್ಯಾಕ್ಟರ್ ಖರೀದಿಸಿ ಜಮೀನು ಅಭಿವೃದ್ಧಿಪಡಿಸಿದ್ದರು. ಸಾಲ ಮಾಡಿದ 1 ವರ್ಷದಲ್ಲಿ ತಿರುಮಲಯ್ಯ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಸಾಲ ಮರುಪಾವತಿ ಮಾಡುವಂತೆ ಬೆಂಗಳೂರು ನ್ಯಾಯಾಲಯದಿಂದ ಲಿಂಗರಾಜು ಹಾಗೂ ಸೋದರ ಜಯಣ್ಣನಿಗೆ ನೋಟಿಸ್ ಬಂದಿತ್ತು. ನೋಟಿಸ್ ನೀಡಿರುವ ಬಗ್ಗೆ ಮನೆಯವರೊಂದಿಗೆ ಲಿಂಗರಾಜು ತಿಳಿಸಿದ್ದರು. ಹೆಂಡತಿ ಸಂಬಂಧಿಕರ ಮದುವೆಗೆ ಹೋದಾಗ ತಮ್ಮ ಮನೆಯಲ್ಲಿ ನೇಣು ಬಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹೊನ್ನವಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಯಾಮರಣ ಕೇಳುತ್ತಿರುವ ಅಗ್ರಹಾರದ ನಾಗರಾಜು ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದು ವಿವಿಧ ದಲಿತ ಸಂಘಟನೆಗಳು ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದ್ದಾರೆ. ಸರ್ಕಾರಿ ಅಧಿಕಾರಿಗಳು ಮತ್ತು ಪ್ರಭಾವಿ ವ್ಯಕ್ತಿಗಳ ಕಿರುಕುಳ ತಾಳಲಾರದೆ ದಯಾಮರಣ ಕೇಳುತ್ತಿರುವ ಅಗ್ರಹಾರದ ನಾಗರಾಜು ಕುಟುಂಬಕ್ಕೆ ಜಿಲ್ಲಾಡಳಿತ ನ್ಯಾಯ ಒದಗಿಸಬೇಕೆಂದು ವಿವಿಧ ದಲಿತಪರ ಸಂಘಟನೆಗಳು ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದರು. ದಲಿತ ಸ್ವಾಭಿಮಾನಿ ಸಂಘರ್ಷ ಸಮಿತಿ ಸೇರಿದಂತೆ ವಿವಿಧ ದಲಿತಪರ ಸಂಘಟನೆಗಳ ಮುಖಂಡರುಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಧರಣಿ ನಡೆಸಿ ಅಗ್ರಹಾರದ ನಾಗರಾಜು ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು. ನಾಗರಾಜ್ ಕುಟುಂಬಕ್ಕೆ ನ್ಯಾಯ ಒದಗಿಸುವಲ್ಲಿ ಜಿಲ್ಲಾಡಳಿತ ವಿಫಲವಾದರೆ ಪ್ರತಿಭಟನೆ ನಡೆಸುವುದಾಗಿ ಮುಖಂಡ ಬಂಡೆ ಕುಮಾರ್ ಎಚ್ಚರಿಸಿದರು. ಸಂಘಟನೆಗಳ ಒಕ್ಕೂಟ ಹಾಗೂ ತುಮಕೂರು ಜಿಲ್ಲಾ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ನಾವೇನು ಮನವಿ ಕೂಡ ಬಂದಿದ್ದೀವಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳ ಮುಂದೆ ಕಚೇರಿ ಮುಂದೆ ನಾನು ದಲಿತ ಸ್ವಾಭಿಮಾನಿ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಕೆ ಎಸ್ ಶಿವಕುಮಾರ್ ಇವತ್ತು ನಮ್ಮ ಜಟ್ಟಿ ಅಗ್ರಹಾರ ನಾಗರಾಜ ಕೊಡಕೆರೆ ತಾಲೂಕು ಜಟ್ಟಿ ಅಗ್ರಹಾರ ನಾಗರಾಜ್ ಅವರು ಮನನೊಂದು ದಯಾಮರಣ ಕರ್ಜಿ ಹಾಕಿರ್ತಾರೆ. ಇದೇ ದಲಿತ ಪರ ಸಂಘಟನೆಗಳು ಅವ್ರನ್ನ ಹೋಗಿ ಭೇಟಿ ಮಾಡಿ ಅವ್ರಿಗೆ ಸ್ವಾಂತನ ಹೇಳಿ ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಅವ್ರನ್ನ ಡಿ ಸಿ ಅವ್ರ ಹತ್ರ ಒಂದು ಮನವಿ ಕೊಟ್ಟು ಅವ್ರನ್ನ ಸ್ವಾಂತನ ಹೇಳೋಕ್ಕೆ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಂದಿದ್ದೀವಿ. ಇವತ್ತು ನಾಗರಾಜ್ ಅವ್ರಿಗೆ ಅಧಿಕಾರಿಗಳು ಮತ್ತು ಬಲಾಢ್ಯರು ಸೇರಿ ಅವ್ರಿಗೆ ಅವ್ರ ಜಮೀನಲ್ಲಿ ತೊಂದರೆ ಭಾಳ ತೊಂದರೆ ಕೊಡ್ತಾವ್ರೆ. ಇವತ್ತು 8 ಜನ ಮಕ್ಕಳು ಗುಡಿಸಿ ಕಟ್ಕೊಂಡು ನಾಗರಾಜ್ 8 ಜನ ಮಕ್ಕಳು ಇಟ್ಕೊಂಡು ವಾಸ ಮಾಡ್ತಿದ್ದಾನೆ. ನೊಂದ್ಬಿಟ್ಟು ಇವತ್ತು ನಾಗರಾಜ ದಯಾಮರಣ ಕರ್ಜಿ ಹಾಕ್ತಾನೆ. ಈ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ದಲಿತ ಮುಖಂಡರಂಥ ಜಿಲ್ಲೆಯಲ್ಲೇ ಒಬ್ಬ ದಲಿತಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ಮತ್ತೆ ಯಾವ ಜಿಲ್ಲೆಯಲ್ಲೂ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ದಲಿತ ಸಂಘಟನೆ ಮುಖಂಡರುಗಳಾದ ಕೆಎಚ್ ಶಿವಕುಮಾರ್, ನಾಗೇಶ್, ಬೆಟ್ಟನಗುರಿಗೆ ಜಯಣ್ಣ, ಮಹಾನಿದ್ದಯ್ಯ, ಯೋಗೀಶ್, ರಾಜಣ್ಣ ಮತ್ತಿತರರು ಪಾಲ್ಗೊಂಡು ಹೆಚ್ಚುವರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಇ ಡಿಜಿಟಲ್.